ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿಯವರು ರಚನೆ ಮಾಡಿರುವ ಮಹಾತ್ಮರ ಗುರು ಗದ್ಯದ ಮೊದಲ ಗದ್ಯ ಭಾಗವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಸರ್ಕಾರ, ಸಂಘ ಹಾಗೂ ಸಂಸ್ಥೆಗಳು ವಿಮುಖವಾದಾಗ ಸಮಾಜದ ಅಭಿವೃದ್ಧಿ ಕಾರ್ಯಗಳನ್ನು, ಸಮಾಜೋದ್ಧಾರ ಕಾರ್ಯಗಳನ್ನು ಕೆಲವು ವ್ಯಕ್ತಿಗಳು ಕೈಗೆತ್ತಿಕೊಳ್ಳುತ್ತಾರೆ. ಹಲವಾರು ಎಡರು ತೊಡರುಗಳನ್ನು, ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸುತ್ತಾರೆ. ಎಡರು ತೊಡರುಗಳು ಕಾಡಿದರೂ ಸಹ ಅವರು ಹಿಂದೆ ಸರಿಯುವುದಿಲ್ಲ, ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ, ತಮ್ಮ ಗುರಿಯನ್ನು ತಲುಪುತ್ತಾರೆ. ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಅವರು ತೊಡಗುತ್ತಾರೆ. ತಮ್ಮ ಇಡೀ ಬದುಕನ್ನು ಇತರರ ಅಭಿವೃದ್ಧಿಗಾಗಿ, ಇತರರ ಒಳಿತಿಗಾಗಿ ಮೀಸಲಿಡುತ್ತಾರೆ. ಇಂತಹ ವ್ಯಕ್ತಿಗಳನ್ನು ನಾವು ಮಹಾತ್ಮರು ಎಂದು ಕರೆಯುತ್ತೇವೆ. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಹಾಗೂ ಅಸ್ಪೃಶ್ಯತೆ ಅನಿಷ್ಟ ಪಿಡುಗುಗಳು ಎಂದು ಕರೆಸಿಕೊಳ್ಳುತ್ತದೆ. ಜಾತೀಯತೆಯ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾದ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಹಲವಾರು ವ್ಯಕ್ತಿಗಳು ವಹಿಸಿಕೊಂಡಿದ್ದರು. ಅವರಲ್ಲಿ ಪ್ರಮುಖರಾದವರ ಹೆಸರನ್ನು ಈ ಮುಂದಿನ ಸಾಲುಗಳಲ್ಲಿ ದಾಖಲಿಸಲಾಗಿದೆ. ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಲ್ಲಿ ಪ್ರಮುಖರಾದವರು ಎಂದು ಹೇಳಬಹುದು. ಇವರಂತೆ ಸ್ಫೂರ್ತಿ ಹಾಗೂ ಪ್ರೇರಣೆ ನೀಡಿ ಮಾರ್ಗದರ್ಶನವನ್ನು ಮಾಡಿದವರು, ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ, ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯವನ್ನು ತುಂಬಿ ಆ ಒಂದು ವರ್ಗಕ್ಕೆ ನಂದಾದೀಪ ಹಚ್ಚಿದ ಒಬ್ಬ ವ್ಯಕ್ತಿಯ ಪರಿಚಯವನ್ನು ನಾವು ಪ್ರಸ್ತುತ ಗದ್ಯ ಭಾಗದಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಅವರ ಹೆಸರು ಕುದ್ಮುಲ್ ರಂಗರಾವ್.